ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಎಸ್ ವಿ ಎಲೆಕ್ಟ್ರಾನಿಕ್ಸ್. ನಾನು ಇವತ್ತು ನನ್ನ PCಯಲ್ಲಿ ಒಂದು ಸ್ಪೀಡ್ ಟೆಸ್ಟ್ ಮಾಡ್ತಾ ಇದ್ದೀನಿ. ಈ ಸ್ಪೀಡ್ ಟೆಸ್ಟಲ್ಲಿ ನೀವು ನೋಡ್ಬೋದು 95 MB ಡೌನ್ಲೋಡ್ ಸ್ಪೀಡ್ ಮತ್ತು ಅಪ್ಲೋಡ್ ಸ್ಪೀಡ್ ಅಷ್ಟೇ ಸಿಗ್ತಾ ಇದೆ. ನನ್ನ ಡೇಟಾ ಪ್ಲ್ಯಾನ್ ಇರೋದು ಬಂದು 300 MBPS. ಮತ್ತು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದಾಗ mLab ಅವ್ರದ್ದು ಇದರಲ್ಲೂ ನನಗೆ ಅರೌಂಡ್ 90 MBPS ಮಾತ್ರ ಸಿಕ್ತು. ಮತ್ತು ಇನ್ನೊಂದು ವೆಬ್ಸೈಟಲ್ಲಿ ಓಪನ್ ಮಾಡಿ ಚೆಕ್ ಮಾಡಿದ್ರು, ಅದರಲ್ಲೂ ಅಷ್ಟೇ ತೋರಿಸ್ತಾ ಇತ್ತು. ಆದರೆ ನನ್ನ ಫೋನಲ್ಲಿ ನಾನು ಚೆಕ್ ಮಾಡಿದಾಗ ಫೋನಲ್ಲಿ ಬಂದು ಪ್ರಾಪರಾಗಿ ನನ್ನ ಡೇಟಾ ಪ್ಲ್ಯಾನ್ ಸ್ಪೀಡ್ ಏನಿದೆಯೋ ಅದೇ ಸ್ಪೀಡ್ ಪ್ರಕಾರ 300 MB ಹತ್ರ ಸ್ಪೀಡ್ ಕ್ಯಾಪ್ಚರ್ ಆಗ್ತಾಯಿತ್ತು. ಇದ್ರ ಪ್ರಾಬ್ಲಮ್ ಏನು ಅಂತ ನೋಡೋದಾದರೆ ಫ್ಲಿಪ್ಕಾರ್ಟ್ ಓಪನ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಾನು ಲಾಸ್ಟ್ ಟೈಮ್ ಆರ್ಡರ್ ಮಾಡಿದ್ದಂಥ ಕೇಬಲ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇದು 10 meters ಕೇಬಲ್ಲು, Cat5 ಕೇಬಲ್ ಆಗಿರೋದ್ರಿಂದ ಇದರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಆ ಪ್ರಾಬ್ಲಮ್ ಏನು ಅಂತ ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಇಲ್ಲಿ ಡೀಟೇಲ್ಸ್ಗೆ ಹೋದರೆ ಡೀಟೇಲ್ಸಲ್ಲಿ ಸ್ಪೆಸಿಫಿಕೇಷನ್ಸ್ ಇಲ್ಲಿ ಸ್ಪೆಸಿಫಿಕೇಷನಲ್ಲಿ ನೋಡೋದಾದರೆ ಲೆಂತ್ 10 meters ಇದೆ, ಕೇಬಲ್ ಸ್ಪೀಡ್ 100 MBPS ಇದೆ. ಇದು ಮ್ಯಾಕ್ಸಿಮಮ್ 100 MBPS ಮಾತ್ರ ಡೇಟಾನ ಟ್ರಾನ್ಸ್ಫರ್ ಮಾಡೋದಕ್ಕೆ ಸಾಧ್ಯ ಈ ಕೇಬಲಲ್ಲಿ. ಅದಕ್ಕೋಸ್ಕರ ಇದು ನನಗೆ ಡೇಟಾ ತುಂಬ ಕಮ್ಮಿ ಸ್ಪೀಡ್ ಬರ್ತಾಯಿತ್ತು. ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂದರೆ 15 meters, ಇನ್ನೂ 5 meters ಎಕ್ಸ್ಟ್ರಾ ಇರೋದು Cat6 ಕೇಬಲ್ ತೊಗೊಂಡಿದ್ದೀನಿ. ಇದರ ಡೀಟೇಲ್ಸಲ್ಲಿ ಹೋದರೆ ನೀವಿಲ್ಲಿ ನೋಡ್ಬೋದು ಸ್ಪೆಸಿಫಿಕೇಷನ್ಸಲ್ಲಿ 15 meters ಇದೆ, ಪ್ಲಸ್ 480 MBPS ಇದೆ. ನನ್ನ ಡೇಟಾ ಪ್ಲ್ಯಾನ್ ಇರೋದು ಬಂದು 300 MBPS. ಇಲ್ಲಿ ನಾನು 480 MBPSನ ಕೇಬಲ್ ಯೂಸ್ ಮಾಡ್ತಾಯಿದ್ದೀನಿ. ಲೆಂತು ಕೂಡ ಸ್ವಲ್ಪ ಚಿಕ್ಕದೇ ಇದೆ. ಮತ್ತು ಅದು ಕೇಬಲ್ ಟೈಪ್ ನೀವು ನೋಡ್ಬೋದು Cat6 ಕೇಬಲ್ನ ಆರ್ಡರ್ ಮಾಡಿದ್ಮೇಲೆ ಪ್ಯಾಕೇಜ್ ಈ ಥರ ಬಂದಿದೆ. ಇದರಲ್ಲಿ ಎಡ್ಜಲ್ಲಿ ಏನೋ ಕೊಟ್ಟಿದ್ದಾರೆ, ನಂಬರ್ಸ್ ಕೊಟ್ಟಿದ್ದಾರೆ. ಈ ನಂಬರ್ಸ್ ಏನಾದರೂ ಮಿಸ್ ಆದರೆ ಪ್ಯಾಕೇಜ್ ಅಕ್ಸೆಪ್ಟ್ ಮಾಡಬೇಡಿ ಅಂತ. ಪ್ಯಾಕೇಜು ಓಪನ್ ಮಾಡ್ಕೊತ ಇದ್ದೀನಿ. ಪ್ಯಾಕೇಜ್ ಓಪನ್ ಮಾಡ್ಕೊಂಡ್ಮೇಲೆ ನೀವಿಲ್ಲಿ ನೋಡ್ಬೋದು Cat6 ಅಂತಲೇ ಇದೆ, ಮೇಕ್ ಇನ್ ಇಂಡಿಯಾ, 15 meters ಕೇಬಲ್. ಕೇಬಲ್ಲು ಕೈಯಲ್ಲಿ ಇಟ್ಕೊಂಡಿದ ತಕ್ಷಣ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತ ಅನ್ನಿಸ್ತು. ಪೋರ್ಟ್ಸ್ ಎಲ್ಲ ತುಂಬ ಚೆನ್ನಾಗೇ ಇದೆ. ಈ ಕೇಬಲ್ನ ಇನ್ಸ್ಟಾಲ್ ಮಾಡಿ ಚೆಕ್ ಮಾಡಿದಾಗ ನೀವಿಲ್ಲಿ ನೋಡ್ಬೋದು 357 MB ಡೌನ್ಲೋಡ್ ಸ್ಪೀಡ್ ಬಂದಿದೆ, 363 MB ಅಪ್ಲೋಡ್ ಸ್ಪೀಡ್ ಬಂದಿದೆ. ನೆಕ್ಸ್ಟ್ ಇದನ್ನು ಬೇರೆ ವೆಬ್ಸೈಟಲ್ಲಿ ಚೆಕ್ ಮಾಡ್ಕೊಳ್ಳೋದಾದರೆ ಇದರಲ್ಲಿ ನೀವು ನೋಡ್ಬೋದು ಇದರಲ್ಲೂ 300 MBPSಗಿಂತನೂ ಜಾಸ್ತಿನೇ ಬರ್ತಾ ಇದೆ ಡೌನ್ಲೋಡ್ ಸ್ಪೀಡು. ಅಪ್ಲೋಡ್ ಸ್ಪೀಡ್ ಸ್ವಲ್ಪ ಕಮ್ಮಿ ಬಂದಿದೆ. ನೆಕ್ಸ್ಟ್ ಬೇರೆ ವೆಬ್ಸೈಟಲ್ಲಿ ಚೆಕ್ ಮಾಡ್ತಾ ಇದ್ದೀನಿ. ಈ ವೆಬ್ಸೈಟಲ್ಲಿ ನೋಡೋದಾದರೆ 320 MBPS ಡೌನ್ಲೋಡ್ ಸ್ಪೀಡ್ ಬಂದಿದೆ, ಅಪ್ಲೋಡ್ ಸ್ಪೀಡ್ ಅರೌಂಡ್ 280 MBPS ಬಂದಿದೆ. ಇದು ಕೂಡ ಒಳ್ಳೆ ರಿಸಲ್ಟ್ ಅಂತಲೇ ಹೇಳ್ಬೋದು. ಮತ್ತು ಟಾಪ್ ಲೀಡಿಂಗ್ ಯಾವುದೇ ಸ್ಪೀಡ್ ಟೆಸ್ಟ್ ಮಾಡಿದ್ರು ಎಲ್ಲ ಕಂಪ್ನೀಸು ಉಕ್ಲಾದಲ್ಲೇ ಮಾಡೋದು. ಆ ವೆಬ್ಸೈಟಲ್ಲಿ ನೋಡೋದಾದರೆ ಉಕ್ಲಾನಲ್ಲಿ 357 MB ಡೌನ್ಲೋಡ್ ಸ್ಪೀಡ್ ತೋರಿಸ್ತಾ ಇದೆ, 360 MBPS ಅಪ್ಲೋಡ್ ಸ್ಪೀಡ್ ತೋರಿಸ್ತಾ ಇದೆ. ಈ ರೀತಿ ನಮ್ಮ ಇಂಟರ್ನೆಟ್ ಸ್ಪೀಡ್ನ ಪ್ಲಾನ್ ಪ್ರಕಾರ ಪೂರ್ತಿ ಇಂಟರ್ನೆಟ್ ಸ್ಪೀಡ್ ಬರಬೇಕಂದ್ರೆ ಈ ರೀತಿ ಸ್ಪೆಸಿಫಿಕೇಶನ್ಸ್ ಇರೋ ಕೇಬಲ್ಸ್ನ ಚೂಸ್ ಮಾಡಬೇಕಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.